ತಗೊಳ್ಳಿ, ಇದಿ ನಾನೇ ತಿನ್ನಿಸ್ತೀನಿ. ತಗೊಳ್ಳಿ. ರಮಾ, ಭೀಮ ಇನ್ನೂ ಬರಲಿಲ್ವಲ್ಲ, ಇಷ್ಟೊತ್ತಿಗೆ ಅವನು ಬರಬೇಕಾಗಿತ್ತಲ್ವಾ? ರಮಾ, ನಂಗನ್ಸತ್ತೆ ನಿನ್ನೆ ತರ ಇವತ್ತು ಭೀಮನ್ನ ಪರೀಕ್ಷೆಗೆ ಹೋಗ್ದಿರೋ ತರ ತಡೆದಿರ್ಬೋದಾ? ಹಾ ಅತ್ತೆ, ಯಾಕೆ ಕೆಟ್ಟದ್ದೇ ಯೋಚನೆ ಮಾಡ್ತೀರಾ? ಕೆಟ್ಟದಾಗಲ್ಲ, ಆದರೆ ಕೆಲವು ಸಲ ಸತ್ಯನ ಸ್ವೀಕರಿಸೋದು ಒಳ್ಳೇದೇ ರಮ. ನಿನ್ನೆ ಭೀಮನ ಅಡ್ಡ ಹಾಕಿದ್ರಲ್ಲ, ಇವತ್ತು ಹಾಕಿರ್ಬೋದು. ರಮ, ಯಾಕೋ ಇವತ್ತು ತುಂಬಾನೇ ತಡ ಆಗ್ತಿದೆ, ನನ್ಗೆ ಯಾಕೋ ಚಿಂತೆ ಆಗ್ತಿದೆ. ನಾನು ಊಟ ಮಾಡ್ತಿರ್ತೀನಿ, ನೀನೊಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ತೀಯಾ? ಇಲ್ಲ ಅತ್ತೆ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನೀವಿನ ಮುಂದೆ ನಮ್ಮ ಜವಾಬ್ದಾರಿ, ಆಮೇಲೆ ಅವ್ರು ವಾಪಸ್ ಬರೋ ತನಕ ನಾನು ನಿಮ್ಮೊಬ್ಬರನ್ನೇ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಬೇಗ ಊಟ ಮಾಡಿ, ಆಮೇಲೆ ಔಷಧಿ ತಗೋಬೇಕು. ಅವ್ರ ಪರೀಕ್ಷೆ ಚೆನ್ನಾಗಿ ಮಾಡಿದ್ರೋ ಇಲ್ವೋ ಅಂತ ನನಗೂ ಚಿಂತೆ ಆಗ್ತಿದೆ. ರಾಮ್ಜಿ, ತುಂಬಾ ತಡ ಆಯ್ತಲ್ವಾ? ಭೀಮರಾವ್ನ ಪರೀಕ್ಷೆ ಸುಸೂತ್ರವಾಗಿ ನಡೆದಿದ್ದಿದ್ರೆ ಇದೇ ರಸ್ತೆಲಿ ಬರಬೇಕಿತ್ತು ಅಲ್ವಾ? ಪರೀಕ್ಷೆ ಸರಿಯಾಗಿ ಆಗ್ದಿರೋ ಕಾರಣ ಪಾಪ ಯಾರ್ದೋ ಮುಂದೆ ಕೈ ಚಾಚ್ಕೊಂಡು ನಿಂತಿರ್ತಾನೆ. ಜೋಶಿ ಅವರೇ ರಾಮ್ಜಿ, ಇವನೇ ನಮ್ ಕಡೆ ಕೆಲ್ಸ ಮಾಡಿರೋನು. ಸರಿಯಾಗಿ ನೋಡಿ ಇವನನ್ನ, ಇವತ್ತಿವನಿಂದ ಭೀಮರಾವ್ನ ಓದು ಮತ್ತೊಂದು ವರ್ಷ ಹಾಳಾಗೋ ತರ ಆಗಿದೆ. ಅನರ್ಥ ಆಗೋ ಹೇಳ್ದೆ ತಾನೇ, ಅನರ್ಥ ಆಗುತ್ತೆ ಅಂತ ರಾಮ್ಜಿ. ಅದೇ ಹೇಳ್ತಿರೋದು, ಅನರ್ಥ ಆಗೋಯ್ತು. ಭೀಮನ ಮಾಟನೆಲ್ಲ ಉಲ್ಟಾ ಮಾಡ್ಬಿಟ್ಟ. ಅದೆಲ್ಲಿಂದ ಬುದ್ಧಿ ಓಡುತ್ತೋ ಅವನಿಗೆ ಗೊತ್ತಿಲ್ಲ. ಏನಾಯ್ತು? ಸರಿ, ನಾನು ನಿನ್ನ ಹೊರಡ್ತೀನಿ. ಇದೇನ್ ಹುಚ್ಚಾಟ ಭೀಮರಾವ್? ಇದು ಹುಚ್ಚಾಟ ಅಲ್ಲ ಗುರುಗಳೇ, ಹಕ್ಕಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಹತ್ರ ವಾದ ಮಾಡಬೇಡ, ಮರ್ಯಾದೆಯಿಂದ ಬಾಗಿಲು ತೆಗೆ. ಆಗಲ್ಲ ಗುರುಗಳೇ, ನನಗೆ ಎಲ್ಲಿವರೆಗೂ ಪರಿಹಾರ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ಈ ಬಾಗಿಲನ್ನ ತೆಗೆಯೋದಿಲ್ಲ. ನೀನೊಬ್ನೇ ನಮ್ಮನ್ನೆಲ್ಲ ತಡಿತ್ಯಾ? ಒದ್ದು ಹೊರಗಾಗ್ತೀವಿ, ಹುಷಾರ್. ನಾವೇನು ಅಂತ ತೋರ್ಸೋಣ, ಬನ್ರ. ಈ ಗಿಡೀ ಜಗತ್ತೇ ನನ್ಗೆ ಎದುರಿಗೆ ನಿಂತರು ನಾನು ಈ ಬಾಗಿಲನ್ನ ತೆಗೆಯೋನಲ್ಲ. ಒಂದು ಪಕ್ಷ ನೀವೆಲ್ಲ ಸೇರಿ ನನ್ನ ಜೀವ ತೆಗಿತಿದ್ರು ನಾನು ಸುಮ್ಮನಿರ್ತಿದ್ದೇನೋ. ಆದರೆ ಇನ್ನೂ ಒಂದು ವರ್ಷ ಹಾಳಾಗೋದನ್ನ ನಾನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಗುರುಗಳೇ. ಭೀಮರಾವ್, ನೀನು ಓದಲ್ ತುಂಬಾ ಮುಂದು ಅಂತ ನಾನು ಕೇಳಿದ್ದೀನಿ. ವಿಜ್ಞಾನ ಬೇರೆ ಓದ್ತಿರೋದು, ಆದ್ರೆ ನಿನಗೆ ಇನ್ನೂ ಅರ್ಥನೇ ಆಗಿಲ್ಲ ನೋಡು. ಇಷ್ಟು ಹುಡುಗರು ಒಟ್ಟಿಗೆ ಸೇರ್ಕೊಂಡು ನಿನ್ನ ಒಂದು ಚೆಂಡಿನ ಹಾಗೆ ಒದ್ದು ಹೊರಗಡೆ ಹಾಕ್ತಾರೆ. ನನಗೆಲ್ಲ ಅರ್ಥ ಆಗುತ್ತೆ ಗುರುಗಳೇ, ಆದ್ರೆ ನಾನು ವಿಜ್ಞಾನದ ಜೊತೆಗೆ ಮನೋವಿಜ್ಞಾನನೂ ಓದಿದ್ದೀನಿ. ಇಷ್ಟೊತ್ತಿಗಾಗ್ಲೇ ಬೇರೆ ವಿದ್ಯಾರ್ಥಿಗಳ ಪರೀಕ್ಷೆ ಮುಗ್ದೋಗಿರುತ್ತೆ. ಖುದಾ ಬಕ್ಷ್ ಸರ್, ನಾಮ್ ಜೋಶಿ ಸರ್ ಸಂಸ್ಕೃತದ ಗುರುಗಳು, ಅವ್ರವ್ರ ತರಗತಿಯಿಂದ ಆಫೀಸ್ ಕಡೆ ಹೋಗಿರ್ತಾರೆ. ಆದರೆ ನೀವಿನ್ನೂ ಯಾಕೆ ಬಂದಿಲ್ಲ ಅನ್ನೋ ಅನುಮಾನ ಅವರೆಲ್ಲರಲ್ಲೂ ಮೂಡಿರುತ್ತೆ. ಆದರೆ ಅವರು ನಮ್ಮ ಗುರುಗಳು, ನಾನು ಓದಬೇಕು ಮುಂದುವರಿಬೇಕು ಅನ್ನೋ ಆಸೆ ಇಟ್ಕೊಂಡಿರೋರು. ಖಂಡಿತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರು ಇಲ್ಲಿಗೆ ಬಂದೇ ಬರ್ತಾರೆ. ಇದು ಅವರ ಶಿಷ್ಯನ ವಿಶ್ವಾಸದ ಪ್ರಶ್ನೆ. ಭೀಮ ಒಬ್ಬಂಟಿ ಅಲ್ಲ, ನಾನು ಅವನ ಜೊತೆ ಇದ್ದೀನಿ. ನಾನು ಹೊರಗಡೆಯಿಂದ ಚಿಲ್ಕ ಹಾಕಿದ್ದೀನಿ,
ಭೀಮನ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಾನು ಈ ಬಾಗಲು ತೆಗೆಯೋಲ್ಲ. ನೋಡಿ ಗುರುಗಳೇ, ನಾನು ಈಗಲೇ ಪ್ರಿನ್ಸಿಪಾಲ್ ಸರ್ ಮತ್ತು ಪೊಲೀಸ್ನವ್ರನ್ನ ಕರೆಸ್ತಾ ಇದ್ದೀನಿ. ಅವ್ರ ಮುಂದೆನೆ ಬಾಗಲು ತೆಗಿತೀನಿ. ಭೀಮರಾವ್, ನಾನು ನಿನ್ನ ಗುರು ಕಣೋ, ನೀನು ನನ್ನ ಶಿಷ್ಯ ಕಣೋ. ಹಾ, ಪೊಲೀಸ್ನವ್ರು ಇಲ್ಲಿಗೆ ಬಂದುಬಿಟ್ರೆ ನಿಮ್ಮ ಗುರುಗಳ ಕೆಲಸ ಅಡಕತ್ರಿಗೆ ಸಿಕ್ಕಾಕೊಳ್ಳುತ್ತೆ. ನೋಡು, ಒಬ್ಬ ಶಿಷ್ಯನಿಂದ ಒಬ್ಬ ಗುರುಗೆ ಕೆಲಸ ಏನಾದರೂ ಹೋದ್ರೆ, ಮರ್ಯಾದೆ ಹೋದ್ರೆ ನೈತಿಕತೆ ಅನ್ಸುತ್ತಾ? ನೀನೇ ಯೋಚನೆ ಮಾಡು. ಗುರುಗಳೇ, ನ್ಯಾಯಕ್ಕೆ ಯಾವ ಸಂಬಂಧನೂ ಅಡ್ಡ ಬರಬಾರ್ದು. ನೀವು ತಪ್ಪು ಮಾಡದೇ ಇರೋವರೆಗೂ ನನ್ನ ಗುರುಗಳಾಗೆ ಇದ್ರಿ. ಆದರೆ ಯಾವಾಗ ನೀವು ಇವ್ರು ಮಾಡಿ ತಪ್ಪು ಅಂತ ಗೊತ್ತಿದ್ರು ಇವ್ರ ಜೊತೆ ನಿಂತರು, ಅಲ್ಲೇ ಅದೇ ಕ್ಷಣ ನೀವು ಗುರು ಶಿಷ್ಯರು ಅನ್ನೋ ಗಡಿಯಿಂದ ದೂರ ಹೋಗ್ಬಿಟ್ರಿ ಗುರುಗಳೇ. ಮತ್ತು ನನಗೆ ಮುಂಚೆನೇ ಗೊತ್ತಿತ್ತು, ವ್ಯಕ್ತಿಗತ ಆಧಾರದ ಮೇಲೆ ನಿಮಗೆ ನನ್ನ ಮೇಲೆ ದ್ವೇಷ ಇದೆ ಅಂತ. ಆದರೂ ಪ್ರತಿ ಸಲ ನಾನು ಮನ್ಸಾರೆ ನಿಮ್ಮನ್ನ ಗೌರವಿಸಿದ್ದೀನಿ, ಆಧರಿಸಿದ್ದೀನಿ. ಅದೇ ಅದೇ ಆದರ ಅದೇ ಗೌರವದಿಂದ ಈ ವಿಷಯನೂ ಇಲ್ಲಿದ್ದಿಲ್ಲಿಗೆ ಬಿಟ್ಬಿಡು. ನನ್ನ ಮಾತಿನ ಅರ್ಥ, ನಾಮ ಜೋಶಿ ಅವರು, ಪ್ರಿನ್ಸಿಪಲ್ ಸರ್ರು ಮತ್ತೆಲ್ಲರ ಮುಂದೆ ನೀನು ಹೇಳಿದ್ರೆ ನಿನ್ನ ಮಾತು ಖಂಡಿತ ಎಲ್ಲರೂ ಕೇಳ್ತಾರೆ. ನೋಡು, ಈ ವಿಷಯದಲ್ಲಿ ನಾನು ಹೇಗೋ ಮಾಡಿ ನಿನ್ನ ಪಾಸ್ ಆಗೋಷ್ಟು ಅಂಕನ ಕೊಡಿಸ್ಬಿಡ್ತೀನಿ ಕಣ್ಣಪ್ಪ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ಇಲ್ಲ ಗುರುಗಳೇ, ವಿಷಯ ಬರೀ ನಾನು ಪಾಸ್ ಆಗೋದ್ರ ಬಗ್ಗೆ ಅಲ್ಲ, ಇದು ನಿಮ್ಮ ಉದ್ದೇಶ ದುರುದ್ದೇಶಗಳ ವಿಷಯ. ಗುರುಗಳೇ, ನನ್ನ ಉತ್ತರ ಪತ್ರಿಕೆನ ನೀವು ನೋಡಿದ ಮೇಲೆ ನಾನು ಫೇಲ್ ಆಗ್ತಿದ್ರು ಕೂಡ ನಾನು ಸರಿ ಅಂತ ಸುಮ್ಮನೆ ಆಗ್ತಿದ್ದೆ. ಆದರೆ ಇಲ್ಲಿ ನಡೆದಿದ್ದ ಘಟನೆ ಇದೆಯಲ್ಲ ಗುರುಗಳೇ, ಇದು ಖಂಡಿತವಾಗ್ಲೂ ಸರಿ ಇರಲಿಲ್ಲ. ಭೀಮರಾವ್, ಬಾಗಲ್ ತೆಗಿ. ಇವನು ಪದೇ ಪದೇ ಪೊಲೀಸರನ್ನ ಕಾಲೇಜಿಗೆ ಕರೆಸ್ತಾನೆ, ಕಳೆದ ಸಲ ಕೂಡ ಹೀಗೆ ಮಾಡಿದ್ದ. ಅದಕ್ಕೇನಂತ, ಈಗ ಆ ಇನ್ಸ್ಪೆಕ್ಟರ್ ಸಾಹೇಬ್ರು ಭೀಮರಾವ್ನ ಕಾಲೇಜಿಂದ ಓಡಿಸಿ ಜೈಲಲ್ಲಿ ಹಾಕಿರ್ಬೋದಲ್ವಾ? ಇಲ್ಲ, ಬದಲಾಗಿ ಭೀಮರಾವ್ದೇನು ತಪ್ಪಿಲ್ಲ ಅಂತ ಪ್ರಿನ್ಸಿಪಲ್ ಸರ್ ಹೇಳಿದ್ರು. ಅವನ ಉತ್ತರ ಪತ್ರಿಕೆ ಹಾಳಾಗಿದ್ರಿಂದ ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳನ್ನ ಕೇಳ್ತೀನಿ, ಮತ್ತೆ ಭೀಮಾ ಅದಕ್ಕೆ ಮೌಖಿಕ ಉತ್ತರ ಕೊಡಬೇಕು ಅಂದರು. ಚೆನ್ನಾಗಿ ಬರ್ತಿದ್ಯಾ ಭೀಮರಾವ್? ಕೇಳಿರೋ ಪ್ರಶ್ನೆಗಳಿಗೆ ನೀನು ಕೊಟ್ಟಿರೋ ಉತ್ತರಕ್ಕೆ ನಿನಗೆ ಸಿಗ್ತಾ ಇರೋದು 100 to 80 ಅಂಕಗಳು. ಭೀಮ್, ಇದನ್ನು ನಾನು ಬರವಣಿಗೆ ರೂಪದಲ್ಲಿ ಕೊಡ್ತೀನಿ, ಪರೀಕ್ಷೆ ಫಲಿತಾಂಶ ಬರುವಾಗ ತೊಂದರೆ ಆಗದೇ ಇರಲಿ ಅಂತ. ನನ್ನನ್ನ ಗುರುಗಳನ್ನ ಕಾಲೇಜ್ನಿಂದ ಹೊರಗಾಕಿ ಮತ್ತೆ ಭೀಮನ್ನ ಪಾಸ್ ಮಾಡಿದ್ದಾರೆ. ನಾವ್ ಏನ್ ಹೇಳಿದೀವಿ, ನೀನ್ ಏನ್ ಮಾಡ್ಕೊಂಡ್ ಬಂದಿದ್ಯಾ? ಏಯ್, ನೀನ್ ಎಂತ ಕೆಲ್ಸಗಾರನೋ ಕರ್ಮ. ಭೀಮರಾವ್, ನಾನ್ ನಿನ್ ಖಂಡಿತ ಬಿಡಲ್ಲ ಕಣ. ನಾನು ಹೇಳದ್ನಲ್ಲ, ಅವನು ನನ್ನ ಮಗ,
ಭೀಮರಾವ್ ಅಂಬೇಡ್ಕರ್ ಪರಿಹಾರ ಕಂಡ್ಕೊಂಡೇ ಕಂಡ್ಕೋತಾನವನು. ಈಗ ಕಂಡ್ಕೊಂಡಿದ್ದಂತಾನೆ. ಇವಾಗ ನೀವೆಲ್ಲರೂ ಕುಡೀರಿ ಚಹಾನ. ಬನ್ನಿ ಅಣ್ಣ. ಕುಡಿ ಕುಡಿ, ಎಲ್ರಿಗೂ ಚಹಾ ಕುಡಿ. ಪ್ರಚಂಡ ಮೂರ್ತಿಗಳೇ, ಬಿಸಿ ಬಿಸಿ ಚಹಾ ತಗೊಳ್ಳಿ. ನನ್ನ ತಮ್ಮ ಗೆದ್ದ ಸಂತೋಷಕ್ಕೆ. ಪ್ರಚಂಡ ಮೂರ್ತಿಗಳೇ ಮತ್ತೆ ಜೋಶಿಗಳೇ, ನೋಡಿ, ನಾವು ಕೆಳವರ್ಗದವರೇನೋ ಹೌದು, ದುರ್ಬಲರು, ಆದರೂ ಹೋರಾಟ ಮಾಡ್ತಿದ್ದೀವಿ, ಸಂಘರ್ಷ ಮಾಡ್ತಿದ್ದೀವಿ. ನೀವಿನ್ನು ಹೊರಡ್ಬೋದು, ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ರೆ ಸಾಕು. ನಡಿ ಪುರಂಜನ, ಕೆಲಸ ಹುಡ್ಕಣ. ಹಾಗೇನೇ ಇವರೆಲ್ಲ ಹೊಟ್ಟೆ ತುಂಬಿರೋರು. ನಡಿ ಅಪ್ಪ. ನೀನಿಲ್ಲಿ ಈಗ ನನಗೆ ಅರ್ಥ ಆಗ್ತಿದೆ. ನೀವಿಬ್ರು ಸೇರ್ಕೊಂಡು ಈ ಹುಡುಗನ ಕಳಿಸಿದ್ರಲ್ವಾ? ಅದೇನಾದರೂ ಆಗಲಿ, ನೀನು ಭೀಮಾಬಾಯಿ ಮಗ, ರಾಮ್ಜಿ ಸಕ್ಪಾಲ್ನ ಮಗ. ಇವರು ಒಡ್ಡೋ ಗೋಡೆಗಳನ್ನು ದಾಟಿ ನೀನು ಮುಂದುವರಿಬೇಕು. ಖಂಡಿತ ದಾಟ್ತೀಯ ನೀನು. ಈಗ ನಾನು ಹೇಳ್ತಿದ್ದೀನಿ, ನೀನು ಓದೋದಕ್ಕೆ ಲಂಡನ್ಗೆ ಹೋಗಬೇಕು. ನಿನ್ನ ತಂದೆಗೋಸ್ಕರ ಹೋಗ್ಬೇಕು, ನೀನು ಇಡೀ ಸಮಾಜಕ್ಕೋಸ್ಕರ ಹೋಗ್ಬೇಕು. ಈ ಗೋಡೆಗಳನ್ನ ಯಾರು ಕಟ್ತಾರೋ ಅವ್ರಿಗೆ ನೀನು ಹಿಡಿಯಕ್ಕಾಗಲ್ಲ ಅಂತ ತೋರ್ಸಕ್ಕೆ. ಮುಂದಿನ ಪೀಳಿಗೆಗೆ ನಿನ್ನಿಂದ ಕಲಿಯೋರು ಪ್ರೇರಣೆ ಆಗ್ಬೇಕು. ಜಾತಿ ಗೋಡೆಗಳನ್ನ ದಾಟಿ ವಿದೇಶಕ್ಕೆ ಓದಕ್ಕೆ ಹೋದ ಅನ್ನೋದು ಇತಿಹಾಸದ ಪುಟಗಳಲ್ಲಿ ಸೇರ್ಬೇಕು. ಲಂಡನ್ಗೆ ಹೋಗು. ಲಂಡನ್ ಮಾತ್ರ ಯಾಕೆ? ವಿದ್ಯೆಗೋಸ್ಕರ ಸಪ್ತ ಸಾಗರನ್ನು ದಾಟಿ ಹೋಗ್ಬಾ. ನಿಮ್ಮ ಇಚ್ಛೆನ ಪೂರ್ಣಗೊಳಿಸ್ತೀನಿ ಅಪ್ಪ. ಭೀಮಾ, ನಾಳೆ ನಿನ್ನ ಕೊನೆ ಪರೀಕ್ಷೆ, ಹೋಗೀಗ ಮನೆಗೆ ಹೋಗಿ ಚೆನ್ನಾಗಿ ಓದ್ಕೊ ಹೋಗು. ನಾನು ಪುರಂಜನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಸರಿ. ಆನಂದ, ನೀನು ಕೆಲಸಕ್ಕೆ ಹೊರಡು. ಹಾ ಅಪ್ಪ. ಆಗ್ಲೇ ಹೇಳಿದ್ನಲ್ಲ, ನಿಮ್ಮಿಬ್ಬರಿಗೆ ಮಾತ್ರ ಅಲ್ಲ, ನಿಮ್ಮ ಹಿಂಬಾಲಕರಿಗೂ ಚಹಾ ಕೊಡಿಸ್ತೀನಿ ಅಂತ. ನಾನೇ ದುಡ್ಡು ಕೊಡ್ತೀನಿ, ಚಹಾ ತಗೊಂಬನ್ನಿ, ಮುಂದೆ ಬನ್ನಿ, ಇಬ್ಬರಿಗೂ ಚಹಾನ ಕೊಡಿ, ತಗೊಳ್ಳಿ, ಕುಡೀರಿ ಚಹಾನ. ರಾಮ್ಜಿ, ನಾನು ಈ ಚಹನ ಯಾವತ್ತೂ ಮರೆಯಲ್ಲ. ವಾರೆ ವಾ ರಾಮ್ಜಿ, ಏನೇ ಆಗ್ಲಿ ಇವತ್ತು ನಿಮ್ಮ ಧೈರ್ಯನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು.
ಪುರಂಜನ, ನಂಗೂ ಆಸೆ ಇದೆ. ನನ್ನ ಮಗ ಓದಕ್ಕೋಸ್ಕರ ಲಂಡನ್ಗೆ ಹೋಗ್ಬೇಕು ಅಂತ. ಇದಕ್ಕೆಲ್ಲ ಹೇಳಿದ್ದು, ಇವತ್ತು ನೀವು ಪ್ರಚಂಡ ಮೂರ್ತಿಗಳು ಮತ್ತೆ ನರೋತ್ತಮ್ ಜೋಶಿ ಅವ್ರ ಮುಂದೆ ಸವಾಲ್ ಹಾಕಿದ್ರಲ್ಲ, ಆ ಧೈರ್ಯಕ್ಕೆ ನಾನು ಸೋತ್ ಹೋಗಿದ್ದು. ಹಾಗಾದ್ರೆ ನೋಡ್ತೀರಾ, ಒಂದು ವೇಳೆ ಭೀಮಾ ಸಮಸ್ಯೆಗೆ ಪರಿಹಾರ ಕಂಡ್ಕೊಂಡ್ರೆ ನಿಮ್ಮಿಬ್ಬರಿಗೂ ನಾನು ಚಹಾ ಕೊಡಿಸ್ತೀನಿ. ಪ್ರತಿ ಸರಿ ರಾಮ್ಜಿ, ನಮ್ಮ ವರ್ಗದ ಯಾವುದೇ ವ್ಯಕ್ತಿ ಕೂಡ ಕಾರಣ ಇಲ್ಲದೆ ಯಾರನ್ನೂ ಎದುರಾಕೊಳ್ಳಲ್ಲ. ಆದರೆ ಮೇಲ್ವರ್ಗದಲ್ಲಿ ಗೊತ್ತಿಲ್ಲದೆ ಇರೋರೆಲ್ಲ ಬಂದು ನಮ್ಮ ಬಗ್ಗೆ ಏನೇನೆಲ್ಲ ಮಾತಾಡಿ ಕೆಟ್ಟದಾಗಿ ಮಾತಾಡಿ ಹೊರಟೋಗ್ತಾರೆ. ಯಾರೂ ಇದನ್ನು ಪ್ರಶ್ನೆ ಮಾಡಲ್ಲ, ಮತ್ತು ಯಾರೂ ನಿಮ್ಮ ಥರನೇ ಮುಖದ ಮೇಲೆ ಹೊಡೆದಂಗೆ ಮಾತಾಡೋಕ್ಕೂ ಇಷ್ಟಪಡಲ್ಲ. ಯಾಕೆ ಹೇಳಿ? ಯಾಕೆಂದರೆ ನಮ್ಮವರಲ್ಲಿ ಭಯ ಜಾಸ್ತಿ. ಪುರಂಜನ, ಪ್ರತಿ ಸಲ ನಾನು ಉತ್ತರ ಕೊಡೋಕ್ಕಾಗಲ್ಲ, ಆದ್ರೆ ಇವತ್ತು ನನ್ನ ತಾಳ್ಮೆ ಮೀರಿತ್ತು, ಅದಕ್ಕೆ ಉತ್ತರ ಕೊಟ್ಟೆ. ಹಳೆ ರಾಮ್ಜಿ ಸಕ್ಪಾಲ್ ನೆನಪಾದ, ಸೈನಿಕನಾಗಿದ್ದ, ತುಂಬಾ ಧೈರ್ಯ ಇತ್ತು, ಕಿಚ್ಚಿತ್ತು, ಉತ್ಸಾಹ ತುಂಬಿತ್ತು. ಆದ್ರೀಗ ಪುರಂಜನ, ನಂಗೀಗ ಪುನಃ ಧೈರ್ಯ ಬಂದಿದೆ. ಭೀಮನ ಕುರಿತಾಗಿ ನಾನು ಯಾರ ವಿರುದ್ಧ ಬೇಕಾದರೂ ಸವಾಲ್ ಹಾಕಬಲ್ಲೆ. ನಾನು ಖಂಡಿತ ಸೋಲಲ್ಲ ಅಂತ ನನ್ನ ಮೇಲೆ ನಂಗೆ ನಂಬಿಕೆ ಇದೆ. ಮತ್ತೆ ನಿಮ್ಮ ಮಗ ನಿಮ್ಮನ್ನ ಸೋಲೋಕ್ಕೂ ಬಿಡೋದಿಲ್ಲ, ಯಾಕಂದ್ರೆ ಅವನು ಭೀಮರಾವ್ ಅಂಬೇಡ್ಕರ್. ಮತ್ತೆ ನೀವು ನೀವು ನಿಮ್ಮ ಇಡೀ ಜೀವನನೇ ಅವನಿಗೋಸ್ಕರ ತ್ಯಾಗ ಮಾಡಿದ್ದೀರಾ, ಆ ಕಾರಣಕ್ಕೆ ಖಂಡಿತ ಅವನು ನಿಮ್ಮನ್ನ ಸೋಲಕ್ಕೆ ಬಿಡಲ್ಲ. ನನಗೆ ಪೂರ್ತಿ ವಿಶ್ವಾಸ ಇದೆ, ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಏನ್ ಭೀಮರಾವ್, ಹೇಗ್ ನಡೀತಿದೆ ಜೀವನ? ಇವತ್ತು ಪರೀಕ್ಷೆ ಬರ್ದಿಯೋ ಇಲ್ವೋ? ಇಲ್ಲಿ ಎಲ್ರು ಒದ್ದಾಡ್ತಾ ಇದ್ರು. ಯಾರು ಒದ್ದಾಡ್ತಿದ್ರಣ್ಣ? ಅದು ನಾವುಗಳೇ, ಮತ್ತಿನ್ಯಾರು? ನಾನ್ ಹೇಳ್ತೀನಿ ಭೀಮಾ. ಏನ್ ಗೊತ್ತಾ, ನಿನ್ ಪರೀಕ್ಷೆ ಸುಸೂತ್ರವಾಗಿ ನಡೆದೋಯ್ತಲ್ಲ, ಅದಕ್ಕೆ ವಠಾರದಲ್ಲಿ ಇರೋ ಕೆಲವೊಬ್ರಿಗೆ ಒಂಥರ ಆಗ್ತಿದೆ. ಅದೇ ನಿನ್ ಪರೀಕ್ಷೆ ಸರಿಯಾಗಿ ನಡೀದೇ ಇದ್ರೂ ಆಗ್ಲೂ ಈ ವಠಾರದಲ್ಲಿ ಕೆಲವೊಬ್ರಿಗೆ ಒದ್ದಾಟ ಆಗ್ತಿತ್ತು. ನೀನ್ ಹೋಗು. ಅಯ್ಯೋ, ನಮ್ಗೆ ಯಾಕೊಂಥರ ಆಗ್ಬೇಕು ಶಾಂತಮ್ಮ? ಅವನ್ ಪರೀಕ್ಷೆಗೆ ಕೂತ್ರೆಷ್ಟು ಬಿಟ್ರೆಷ್ಟು, ಅದರಿಂದ ನಮ್ಗೇನ್ ಸಿಗುತ್ತೆ? ಜೀವನ ಪೂರ್ತಿ ನಿನ್ ಜೊತೆ ಕಳ್ದಿದ್ದೀನಿ, ನೀನೇನು ಹೇಳ್ಬೇಕಾಗಿಲ್ಲ. ನಿಂಗೇನ್ ಬೇಕು ಬೇಡ ಅಂತ ನಂಗೆ ಅರ್ಥ ಆಗುತ್ತೆ ಭೀಮಾ. ಮೊದ್ಲು ಮನೆಗ್ ಹೋಗು, ರಮಾ ಪಾಪ ಕಾಯ್ತಿದ್ದಾಳೆ, ನಾನ್ ಹೇಳ್ಕೊತೀನಿ ಆಮೇಲೆ ಹೋಗು. ಏ ಸರ್ಸಮ್ಮ, ಏನ್ ಹೇಳ್ಕೊತಿದ್ಯಾ ನನ್ಗೆ? ನಿನ್ನೆಯಿಂದ ನೋಡ್ತಾ ಇದ್ದೀನಿ, ನಿನ್ ನಾಲ್ಗೆ ಹರಿ ಬಿಡ್ತಿದ್ಯಾ ನನ್ನ ಮೇಲೆ? ನಾನು ನೋಡ್ತಿದ್ದೀನಿ ನಿನ್ ತಲೆಯಲ್ಲಿ ಏನ್ ನೋಡ್ತಿದೆ ಅನ್ನೋದನ್ನ. ಅಂಗಡಿ ಮೇಲ್ ಗಮನ ಕೊಡೋದ್ ಬಿಟ್ಟು ಭೀಮನ್ ಮೇಲೆ ಕಣ್ಣಿಟ್ಟಿದ್ಯಾ? ಅಯ್ಯೋ, ಪರೀಕ್ಷೆ ಬರ್ದ್ನೋ ಇಲ್ವೋ ಅಂತ ನಾನೇನಾದ್ರೂ ಭೀಮನ್ ಕೇಳಿದ್ನ? ಅಕ್ಕಪಕ್ಕದವರಾದ್ರು ಎಲ್ಲಿ ಹೋಗಿದ್ದೆ, ಏನಾಯ್ತು ಅಂತ ನಾನೇನಾದ್ರೂ ಕೇಳಿದೀನ? ಅವನ್ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ಅವನು ಭೀಮ. ಪರೀಕ್ಷೆ ಬರೀದೆ ಇದ್ದಿದ್ರೆ ಅವನು ವಾಪಸ್ ಮನೆಗೆ ಬರ್ತಾ ಇರ್ಲಿಲ್ಲ. ಎಲ್ ಹೋಗಿದ್ರಿ ಇಷ್ಟೊತ್ತು? ನನಗೂ ಅತ್ತೆಗೂ ಗಾಬರಿ ಆಗಿತ್ತು. ಮತ್ತೆ ಆ ಪ್ರಚಂಡ ಮೂರ್ತಿಗಳನ್ನ ಮಟ್ಟ ಬರಲಿಲ್ಲ ಅಲ್ವಾ ಭೀಮಾ? ಪುಟ್ಟ, ಏನಾಯ್ತು? ಪರೀಕ್ಷೆ ಬರ್ದೆ ಅಲ್ವಾ? ಹಾ, ಪರೀಕ್ಷೆ ಏನೋ ಆಯ್ತು ಅತ್ತೆ. ಆದ್ರೆ ಪ್ರಚಂಡ ಮೂರ್ತಿಗಳು ಒಬ್ಬ ಹುಡುಗನ್ನ ಪರೀಕ್ಷೆ ಕೋಣೆ ಕಳಿಸಿದ್ರು. ಆದ್ರೆ ಕೊನೆಯಲ್ಲಿ ಪರೀಕ್ಷೆ ಚೆನ್ನಾಗಾಯ್ತು ಅತ್ತೆ. ನಾಳೆ ನನ್ನ ಕೊನೆ ಪರೀಕ್ಷೆ, ಅದೊಂದು ಪರೀಕ್ಷೆ ಮುಗಿದ್ರೆ ಸಾಕು. ಒಳ್ಳೇದೇ ಆಗುತ್ತೆ ಬಿಡು, ಇಲ್ಲಿವರೆಗೂ ಯಾವ್ದಾದ್ರೂ ನಿಂತಿದ್ಯಾ?
ನಿಲ್ಸಕ್ಕಾದ್ರೂ ಆಗಿದ್ಯಾ? ಎಲ್ಲ ಸರಿ ಹೋಗುತ್ತೆ ಭೀಮಾ. ಇನ್ನೂ ಒಂದು ಪರೀಕ್ಷೆ ಇದೆ ಭೀಮಾ.